ಸದನದ ಕೊನೆ ದಿನವಾದ ಇಂದು ಸಹ ವಿಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿ ಬಹಿಷ್ಕಾರ ಮಾಡಿವೆ ಕಲಾಪವನ್ನ ತಮ್ಮ ಶಾಸಕರನ್ನ ಸದನದ ಅಮಾನತು ಮಾಡಿದರಿಂದ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ಈಗಾಗಲೇ ದೂರು ನೀಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಂದುವರಿಸಿವೆ ಇನ್ನು ಇದಕ್ಕೆ ವಿಧಾನ ಪರಿಷತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಪಕ್ಷ ಕಲಾಪ ಬಹಿಷ್ಕಾರಕ್ಕೆ ಬೇಸರ ವ್ಯಕ್ತಪಡಿಸಿದರು ಅಲ್ಲದೆ ಗಾಂಧಿ ಪ್ರತಿಮೆ ಮುಂದೆ ಕುಳಿತು ಬಿಜೆಪಿಯವರು ಧರಣಿ ನಡೆಸಿದ್ದಾರೆ ಬಿಜೆಪಿ ನಾಯಕರು ಗೋಡ್ಸೆ ಪ್ರತಿಮೆ ಮುಂದೆ ಧರಣಿ ಮಾಡಬೇಕಿತ್ತು ಗಾಂಧಿ ಕುಂದವರು ಅದೇ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ದು ವಿಪರ್ಯಾಸ ಸುಳ್ಳು ಹೇಳೋದು ಸಂಘರ್ಷ ಉಂಟು ಮಾಡೋದು ಸಮಾಜ ಒಡೆಯೋದು ಬಿಜೆಪಿಯವರು ಮಾಡುವ ಕೆಲಸ ಅಂತ ಚಾಟಿ ಬೀಸಿದರು ಮಾಡುವ ಕೆಲಸ ಅಂತ ಚಾಟಿ ಬೀಸಿದ್ರು ವಿರೋಧ ಪಕ್ಷದವರು ಇಲ್ಲದೆ ಉತ್ತರ ನೀಡುತ್ತಿದ್ದೇನೆ ಇದು ಬಿಜೆಪಿ ಜೆ ಡಿ ಎಸ್ನ ಜನವಿರೋಧಿ ನೀತಿ ಎಂದು ಗೊತ್ತಾಗುತ್ತೆ ವಿಪಕ್ಷಗಳಿಗೆ ಟೀಕೆ ಮಾಡುವುದು ಧರಣಿ ನಡೆಸುವ ಹಕ್ಕು ಇದೆ ಸದನದ ಬಾವಿಗಿಳಿದು ಸರ್ಕಾರದ ಗಮನ ಸೆಳೆಯುವುದು ಅವರ ಹಕ್ಕು ಆದರೆ ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅಮಾನುಷವಾಗಿ ನಡೆದುಕೊಂಡ್ರು ಹೀಗಾಗಿ ಅನಾಗರಿಕವಾಗಿ ನಡೆದುಕೊಂಡ ಕೆಲ ಶಾಸಕರನ್ನು ಅಮಾನತು ಮಾಡಲಾಗಿದೆ ಬಿಜೆಪಿ ಜೆ ಡಿ ಎಸ್ ಸದನಕ್ಕೆ ಹಾಜರಾಗಬೇಕಿತ್ತು ಆದರೆ ಹಾಜರಾಗಿಲ್ಲ ಅಂತ ಕಿಡಿಕಾರಿದ್ರು ಎಸ್ ವೀಕ್ಷಕರೇ ಎರಡನೇ ದಿನ ಸತತವಾಗಿ ಎರಡನೇ ದಿನ ಅಂದರೆ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಶಾಸಕರು ಅಧಿವೇಶನಕ್ಕೆ ಬರಲಿಲ್ಲ ಮುಖ್ಯಮಂತ್ರಿಗಳು ತಮ್ಮ ಪಾಡಿಗೆ ತಾವು ಉತ್ತರವನ್ನು ಕೊಡಬೇಕಾಯಿತು ತುಂಬಾ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು ಮತ್ತೊಂದು ಕಡೆ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಆದರೆ ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅಮಾನುಷವಾಗಿ ವರ್ತಿಸಿದ್ದು ಸರಿಯಲ್ಲ ಅದಕ್ಕೆ ನಾವು ಅವ್ರಗಳನ್ನ ಸಸ್ಪೆಂಡ್ ಮಾಡಿದ್ವಿ ಅಂತ ಉತ್ತರದಲ್ಲಿ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂಥ ಆರ್ ಅಶೋಕ್ ಪ್ರತಿಭಟನೆ ವೇಳೆ ಮಾತನಾಡಿರುವಂಥ ಆರ್ ಅಶೋಕ್ ವಿಧೇಯಕದ ಪ್ರತಿಗಳನ್ನು ಹರಿದು ಬಿಸಾಡೋದು ಗೂಂಡಾಗಿರಿಯಲ್ಲ ಹಿಂದೆ ಸದನದಲ್ಲಿ ಮುಚ್ಚಿದ್ದ ಸ್ಪೀಕರ್ ಕೋಣೆಯ ಬಾಗಿಲನ್ನು ಸಿದ್ದರಾಮಯ್ಯ ಪಂಚೆ ಎತ್ತು ಹೋದ್ರಲ್ಲ ಅದು ಗೂಂಡಾಗಿರಿ ಡಿ ಕೆ ಶಿವಕುಮಾರ್ ಫೈಲ್ಗಳನ್ನು ಎತ್ತಿ ಸ್ಪೀಕರ್ ಮೇಲೆ ಎಸೆದಿದ್ರಲ್ಲ ಅದು ಗೂಂಡಾಗಿರಿ ಸ್ಪೀಕರ್ ಮೇಲೆ ಹಲ್ಲೆ ಮಾಡಲು ಹೋಗಿದ್ದು ಗೂಂಡಾಗಿರಿ ಎಂದು ಅಶೋಕ್ ಹೇಳಿದರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕಾಂಗ್ರೆಸ್ ಘೋಷಿಸಿದ ಗ್ಯಾರಂಟಿಗಳನ್ನ ಜನತೆಗೆ ನೀಡಿದ ಲಂಚ ಅಂತ ಹೇಳಿದ್ದಾರೆ ಇನ್ನಾದರೂ ನಾಚಿಕೆ ಆಗಬೇಕು ಅಂತ ಸರ್ಕಾರದ ವಿರುದ್ಧ ಕಿಡಿಯನ್ನು ಕಾರದರು